ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮನೇಲಿ ನವರಾತ್ರಿ ಪೂಜೆ ಮೊದಲ ದಿನದ ಹೇಗೆ ಮಾಡಿದ್ದೇವೆ ಅಂತ ನೋಡ್ಕೊಂಬನ್ನಿ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ನೀವು ಯಾವ ಥರ ಹಬ್ಬ ಆಚರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾನಿಲ್ಲಿ ಕೇಸರಿ ಬಾತ್ ಮಾಡ್ತಿದ್ದೇನೆ ಇವತ್ತಿನ ಪ್ರಸಾದಕ್ಕೆ. ನಾನಿಲ್ಲಿ 1 ಕಪ್ ಬಾಂಬೆ ರವೆ ತೊಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ಹುರ್ಕೊಳ್ತಿದ್ದೇನೆ. ಫಸ್ಟಿಗೆ ನಾನು ಹಾಗೆ ಫ್ರೈ ಮಾಡ್ಕೊಳ್ತಿದ್ದೇನೆ, ತುಪ್ಪ ಹಾಕದೆ. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೇನೆ. ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೇನೆ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ನಾನೀಗ ರವೆನ ಆ್ಯಡ್ ಮಾಡ್ಕೊಳ್ತೇನೆ. ಇದನ್ನು ಸಹ ತುಪ್ಪದಲ್ಲಿ ಒಂದು 5 ನಿಮಿಷ ಹುರ್ಕೊಳ್ತೇನೆ. ರವೆ ಫ್ರೈ ಆದಮೇಲೆ ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ಇದು ಗಟ್ಟಿಯಾಗೋ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗ್ತದೆ. ನಾನೀಗ ಇಲ್ಲಿ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಹತ್ರ ಯಾವ ಕಲರ್ ಉಂಟೋ ಆ ಕಲರ್ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೇನೆ. ಸಕ್ಕರೆ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ ತೊಗೊಳ್ಬೋದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ಪೈನಾಪಲ್ ಎಸೆನ್ಸ್ ಆ್ಯಡ್ ಮಾಡ್ಕೊಳ್ತೇನೆ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಎಸೆನ್ಸ್ ಉಂಟೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಲಾಸ್ಟಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ತೇನೆ. ಫೈನಲಿ ಪ್ರಸಾದ ರೆಡಿ ಆಯಿತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ